श्री गणेशाय नमः। ॐ श्री गुरुभ्यो नमः। नमस्सौराचन्द्रा मङ्गलाबुधा च गुरुशुक्रशनिभ्यश्च राहवे केतवे नमः। अर्धकायं महावीर्यं चन्द्रादित्यविमर्दनं सिंहिकागर्भसम्भूतौ तं राहुं प्रणमाम्यहम्। नमस्ते ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವ ತಮಗೆಲ್ಲರಿಗೂ ಅನಂತರಂತ ಧನ್ಯವಾದಗಳು. ಹಾಗೂ ಇವತ್ತಿನ ವಿಶೇಷವಾದ ರಾಹುವಿನ ಪರಿವರ್ತನಾ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಮೀನರಾಶಿಗೆ ಈ ರಾಹು ಪರಿವರ್ತನೆಯಿಂದ ಆಗುವ ಫಲಗಳನ್ನು ಇಂದಿನ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡಲಿದ್ದೇವೆ. ರಾಹು ಗ್ರಹ ಇದೇ ಅಕ್ಟೋಬರ್ 30ನೇ ತಾರೀಕಿನಂದು ರಾಶಿಯನ್ನು ಪರಿವರ್ತನೆ ಮಾಡಲಿದೆ. ಇಲ್ಲಿವರೆಗೆ ಮೇಷರಾಶಿಯಲ್ಲಿದ್ದಂತಹ ರಾಹುಗ್ರಹವು ಅಕ್ಟೋಬರ್ 30 ಸೋಮವಾರದಂದು ತನ್ನ ಒಂದು ಚಲನೆಯಲ್ಲಿ ಹಿನ್ನಡೆಗೆ ಅಂದರೆ ಮೀನರಾಶಿಗೆ ಪ್ರವೇಶ ಮಾಡಲಿದೆ. ಎಲ್ಲ ಗ್ರಹಗಳು ಮುನ್ನಡೆಗೆ ಹೋಗ್ತವೆ, ಆದರೆ ರಾಹು ಮತ್ತು ಕೇತುಗಳು ತಮ್ಮ ಇರುವ ರಾಶಿಯಿಂದ ಹಿಂದಿನ ರಾಶಿಗೆ ಅಥವಾ ವಕ್ರವಾದ ಹಿಂದಗತಿಗೆ ಬರ್ತಾ ಇರ್ತವೆ. ಅದೇ ರೀತಿ 18 ತಿಂಗಳಿಗೊಮ್ಮೆ ಸಂಭವಿಸುವಂಥ ಈ ಘಟನೆ, ಇದೆಲ್ಲ ಅಪರೂಪದ ಘಟನೆಗಳು. 18 ತಿಂಗಳಿಗೊಮ್ಮೆ ಸರುಗಿಸುವಂಥ ಈ ರಾಹು ಮತ್ತು ಕೇತುಗಳ ಚಲನೆಯಲ್ಲಿ ರಾಹುವಿನ ಪ್ರಭಾವ ಈ ಪ್ರತಿಯೊಬ್ಬ ಜೀವಿಗಳ ಮೇಲೂ ಜಗತ್ತಿನ ಮೇಲೂ ಪ್ರತಿಯೊಬ್ಬ ರಾಶಿಗಳ ಮೇಲೂ ಇದು ವ್ಯಕ್ತವಾಗ್ತವೆ. ರಾಶಿಗೆ ಅನುಗುಣವಾಗಿ ಇಲ್ಲಿವರೆಗೆ ಮೇಷದಲ್ಲಿದ್ದಂಥ ರಾಹು ಈಗ ಮೀನರಾಶಿಯವರಿಗೆ ಜನ್ಮಕ್ಕೆ ಬರ್ತಿದ್ದಾನೆ, ಜನ್ಮ ರಾಶಿಗೆ ಬರ್ತಿದ್ದಾನೆ. ಹಾಗಾಗಿ ಜನ್ಮ ರಾಶಿಯಲ್ಲಾಗಲಿ ಅಥವಾ ಅಕ್ಕಪಕ್ಕದ ರಾಶಿಯಲ್ಲಿ ಇರುವಂಥ ರಾಹು ಯಾರಿಗೂ ಶುಭ ಫಲವನ್ನು ಅಷ್ಟು ಕೊಡುವುದಿಲ್ಲ. ಅಕ್ಕಪಕ್ಕದ ರಾಶಿಯಲ್ಲಿರುವಾಗಲೂ ಅಷ್ಟು ಶುಭ ಕೊಡೋದಿಲ್ಲ. ಜೊತೆಗೆ ಅವರವರ ರಾಶಿಗೆ ಜನ್ಮ ರಾಶಿಗೆ ಬಂದಾಗ ರಾಹುವಿನಿಂದಾಗಿ ಸ್ವಲ್ಪ ಸಂಕಷ್ಟ ಫಲಗಳು, ಅಡೆತಡೆಗಳು, ವಿಘ್ನಗಳು, ವಿಳಂಬಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಇದು ಮುಂದೆ 2025 ಮೇ 19ರವರೆಗೆ ಅಂದರೆ 2025 ಮೇ 19ರವರೆಗೆ ಮೀನರಾಶಿಯಲ್ಲಿ ಇರುವಂಥ ರಾಹು 18 ತಿಂಗಳುಗಳ ಕಾಲ ಇದು ದೀರ್ಘವಾದ ಚಲನೆ. ಹಾಗಾಗಿ ಇದೊಂದು ಪ್ರಮುಖವಾದ ಬದಲಾವಣೆಗಳು. ಸೂರ್ಯ ಚಂದ್ರರ ಚಲನೆ ಅಂತೆ ಇದೆಲ್ಲ ಆಗಾಗ ಸಂಭವಿಸಿದ ಘಟನೆ ಇಲ್ಲ. ಚಂದ್ರನು ಎರಡು ಕಾಲ ದಿನಗಳಿಗೊಮ್ಮೆ ರಾಶಿ ಬದಲಿಸ್ತಾನೆ, ಸೂರ್ಯನು ತಿಂಗಳಿಗೊಮ್ಮೆ ರಾಶಿ ಬದಲಿಸ್ತಾನೆ, ಶುಕ್ರ ಮಂಗಳ ಬುಧ ಮುಂತಾದ ಗ್ರಹಗಳು ತಿಂಗಳಿಗೊಮ್ಮೆ ರಾಶಿಯನ್ನು ಬದಲಿಸ್ತವೆ. ಆದರೆ ಇಲ್ಲಿ ಗುರು ಒಂದು ವರ್ಷಕ್ಕೊಮ್ಮೆ, ಶನಿ ಮಹಾತ್ಮರು ಎರಡೂವರೆ ವರ್ಷಕ್ಕೊಮ್ಮೆ, ಅದೇ ರೀತಿ ರಾಹು ಕೇತುಗಳು ಒಂದೂವರೆ ವರ್ಷಕ್ಕೊಮ್ಮೆ ರಾಶಿಯನ್ನು ಬದಲಿಸುವಂಥದ್ದಾಗಿರುತ್ತೆ. ಹಾಗಾಗಿ ಇದು ದೀರ್ಘಕಾಲವೇ ಪರಿಣಾಮ ಬೀರುತ್ತೆ. ಇದರ ಒಂದು ಅಡ್ಡ ಪರಿಣಾಮ ದೀರ್ಘಕಾಲದವರೆಗೂ ಇರುತ್ತೆ, ಅಂದರೆ 18 ತಿಂಗಳ ಕಾಲವರೆಗೂ ಇರುತ್ತೆ. ಇನ್ನು ಈ ರಾಹುವಿನ ಅಡ್ಡ ಪರಿಣಾಮದ ಕುರಿತು ತುಂಬ ಚಿಂತಿತರಾಗಬೇಕಾಗಿಲ್ಲ. ಇತರ ಗ್ರಹಗಳ ಒಳ್ಳೆಯ ಪ್ರಭಾವ ಸಿಗುವುದನ್ನು ಖಂಡಿತ ಸಿಕ್ಕೇ ಸಿಗತ್ತೆ. ಆದರೆ ಆ ಇತರ ಗ್ರಹಗಳ ಒಳ್ಳೆಯ ಪ್ರಭಾವ ಸಿಗುವಾಗ ಮಧ್ಯೆ ಮಧ್ಯೆ ಕೆಲವು ವಿಳಂಬಗಳಾಗ್ಬೋದು, ಮಧ್ಯೆ ಮಧ್ಯೆ ಅಡೆತಡೆಗಳು ಬರ್ಬೋದು, ಇಂತಹ ಕೆಲವು ಇರುಸು ಮುರುಸು ಆಗುವಂಥ ಘಟನೆಗಳೆಲ್ಲ ಕೆಲವು ಜರುಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ವಿಶೇಷವಾಗಿ ಮೀನರಾಶಿಯವರಿಗೆ ನಿಮಗೆ ಜನ್ಮದಲ್ಲಿ ಬರುವಂಥ ರಾಹುವಿನಿಂದಾಗಿ ಮೊದಲನೇದಾಗಿ ನಿಮಗೆ ಸೋಮಾರಿತನ ಅಥವಾ ಆಲಸ್ಯ ಇತ್ಯಾದಿಗಳು ಬರುತ್ತವೆ. ಅಂದರೆ ಜನ್ಮದಲ್ಲಿ ಬಂದಾಗ ರಾಹುವಿನಿಂದಾಗಿ ಒಂಥರ ಮಾಯೆ ಮಂಕು ಪಡೆದಂಗೆ, ರಾಹು ಅನ್ನೋದೇ ಒಂದು ಮಾಯ, ಅದಕ್ಕೆ ಮಾಯಾ ಛಾಯಾ ಗ್ರಹಗಳು ಅಂತ ಹೇಳ್ತಾರೆ. ರಾಹು ಮಾಯಾಗ್ರಹ ಅಥವಾ ಕೇತು ಛಾಯಾಗ್ರಹ, ಈ ಛಾಯಾಗ್ರಹಣಗಳು ಅಂತ ಸಂಭವಿಸ್ತವಲ್ಲ, ರಾಹುಗ್ರಸ್ತ ಗ್ರಹಣ, ಕೇತುಗ್ರಸ್ತ ಗ್ರಹಣ, ಅಂದರೆ ಗ್ರಹಣ ಪಡೆಯಂತಾಗತ್ತೆ ಯಾವಾಗ ಈ ಸೂರ್ಯಚಂದ್ರನನ್ನು ಬಿಡದಂತಹ ಈ ರಾಹು ಕೇತುಗಳ ಒಂದು, ಅಂದರೆ ಅವರು ಕಾಲ್ಪನಿಕವಾದ ಬಿಂದುಗಳು, ಅವುಗಳಿಗೆ ನೇರವಾದ ಭೌತಿಕ ಅಸ್ತಿತ್ವ ಇರುವುದಿಲ್ಲ. ಇಲ್ಲ, ಉಳಿದ ಗ್ರಹಗಳಂತೆ ಅವು ಕಣ್ಣಿಗೆ ಕಾಣಿಸೋದಿಲ್ಲ, ಅವುಗಳು ಮಾಯ ಮತ್ತು ಛಾಯ ರೂಪದಲ್ಲಿ ಅಂದರೆ ಒಂದು ಶ್ಯಾಡೋ ರೂಪದಲ್ಲಿ ಇರ್ತವೆ ಅಂತ ಹೇಳ್ತವ. ಹಾಗಾಗಿ ಆ ಒಂದು ಎಲ್ಲದಕ್ಕೂ ಮಸುಕು ಬಡದಂತೆ, ಮುಂಕು ಬಡದಂತಾಗತ್ತೆ. ಯಾವುದು ಹಿಂದೆ ಇದ್ದಂಥ ಲವಲವಿಕೆ ಸ್ವಲ್ಪ ಕಡಿಮೆ ಆಗ್ಬೋದು, ಹಿಂದೆ ಇದ್ದಂಥ ಆಸಕ್ತಿ ನಿಮಗೆ ಸ್ವಲ್ಪ ಕಡಿಮೆ ಆಗ್ಬೋದು, ವಿನಾಕಾರಣ ಸೋಮಾರಿತನ ಬರೋದು, ವಿನಾಕಾರಣ ಸುಸ್ತು ಬರೋದು, ಅಥವಾ ಹಗಲು ಹೊತ್ತಿನಲ್ಲಿ ಸಹ ನಾನು ಮಲಗೆ ಇರೋಣ ಅದನ್ನು ನಿದ್ದೆ ಮಾಡೋಣ, ಅಥವಾ ಬೆಳಗ್ಗೆ ಬೇಗನೆ ಹೇಳೋದನ್ನು ಬರ್ಬೋದು ಸ್ವಲ್ಪ ಇನ್ನಷ್ಟು ನಿದ್ದೆ ಮಾಡೋಣ ಅನ್ನೋದ್ರ ಪ್ರಯೋಗ ಬರುತ್ತೆ. ಹಾಗಾಗಿ ಒಂದು ರೀತಿಯ ಆಲಸ್ಯ, ಸೋಮಾರಿತನ, ಯಾವುದರಲ್ಲಿ ಆಸಕ್ತಿ ಇರುವಂಥ ನಿರಾಸಕ್ತಿಯ ಭಾವನೆ, ಜೊತೆಗೆ ಮನಸ್ಸಿನಲ್ಲಿ ಸ್ವಲ್ಪ ಧನಾತ್ಮಕತೆ ಕಡಿಮೆಯಾಗಿ ಋಣಾತ್ಮಕವಾದ ಚಿಂತನೆಗಳು ಬರುವಂಥದ್ದು, ಅಥವಾ ಮಾನಸಿಕವಾಗಿ ಮನಸ್ಸು ಸ್ವಲ್ಪ ಕುಗ್ಗುವಂಥದ್ದು, ಆತ್ಮಬಲ ಅನ್ನೋ ಸ್ವಲ್ಪ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್, ಆ ಕಾನ್ಫಿಡೆನ್ಸ್ ಲೆವೆಲ್ ಸಹ ಸ್ವಲ್ಪ ಕೆಳಕ್ಕೆ ಬರುವಂಥದ್ದು, ಇವೆಲ್ಲ ಆ ಒಂದು ಸಾಧ್ಯತೆ. ಇನ್ನು ಏನೇನೋ ರೀತಿಯ ಒಂದು ಇಲ್ಯೂಜನ್ಗಳಾಗುತ್ತವೆ, ಇಲ್ಯೂಜನ್ ಅಂದರೆ ಭ್ರಾಂತಿ ಅಥವಾ ಮಾಯೆ ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಸಹ ನಾನಾ ರೀತಿಯ ಭ್ರಾಂತಿಗಳು ಕಾಣುವಂಥದ್ದು, ಅನುಮಾನಗಳು ಬರುವಂಥದ್ದು, ಇತರರ ಮೇಲೆ ಅನುಮಾನ, ಸಂಶಯಗಳು ಬರುವಂಥದ್ದು, ಕೆಲವೊಮ್ಮೆ ನಿಮ್ಮ ಮೇಲೆ ನಿಮಗೆ ಅನುಮಾನ, ಜೊತೆಗೆ ನಿಮ್ಮ ಮನೆಯ ಸದಸ್ಯರ ಜೊತೆಗೆ ಇರ್ಬೋದು, ಗಂಡನಿಗೆ, ಹೆಂಡತಿ ಮೇಲೆ, ಹೆಂಡತಿ ಮೇಲೆ, ಮಕ್ಕಳಿಗೆ ಅಥವಾ ಮಕ್ಕಳ ಮೇಲೆ, ಅಥವಾ ನಿಮ್ಮ ರಿಲೇಟಿವ್ಗಳ ಮೇಲೆ, ಅಥವಾ ನಿಮ್ಮ ಸಹೋದ್ಯೋಗಿಗಳ ಮೇಲೆ ಇತ್ಯಾದಿ ಅನುಮಾನ ಮತ್ತು ಸಂಶಯ ಪ್ರವೃತ್ತಿ ಕಾಣುತ್ತೆ. ಯಾಕಂದರೆ ರಾಹುವಿನಿಂದಾಗಿ ಎಲ್ಲ ಮಾಯೆಗೆ ಒಳಗಾಗ್ತಾರೆ. ರಾಹು ಯಾವಾಗ ಜನ್ಮರಾಶಿಗೆ ಬರುತ್ತೆ ಅಂತಹ ವ್ಯಕ್ತಿಗಳು ಮಾಯೆಗೆ ಒಳಗಾಗ್ತಾರೆ.
ಅಂದರೆ ಅವರ ಸ್ವಂತ ವ್ಯಕ್ತಿತ್ವಕ್ಕಿಂತ ಅವರು ಭಿನ್ನವಾಗ್ತಾರೆ. ಹಾಗಾಗಿ ಅಲ್ಲಿ ಮನೋದೌರ್ಯ ಬಲು ಬರುತ್ತೆ, ಆತ್ಮವಾದ ಆತ್ಮಬಲದ ಕೊರತೆ ಬರುತ್ತೆ, ಜೊತೆಗೆ ಮನಸ್ಸಿನಲ್ಲಿ ನಾನಾ ರೀತಿಯ ನಿಮಗೆ ಏರುಪೇರುಗಳಲ್ಲಿ ಆಗಬಹುದಾಗುತ್ತೆ. ಹಾಗಾಗಿ ಮೊದಲನೇದಾಗಿ ಮೀನರಾಶಿಯವರು ಈಗ ಈ ಅಕ್ಟೋಬರ್ 30ರಿಂದ ಮುಂದಿನ ಒಂದೂವರೆ ವರ್ಷಗಳ ಕಾಲ ನಿಮ್ಮ ಮನಸ್ಸನ್ನು ಸುದೃಢವಾಗಿಡಬೇಕು, ಮಾನಸಿಕ ಸ್ವಾಸ್ಥ್ಯವನ್ನು ಜೊತೆಗೆ ಮನೋಬಲವನ್ನು ಆತ್ಮಬಲವನ್ನು ವೃದ್ಧಿ ಮಾಡಬೇಕು. ಪ್ರತಿನಿತ್ಯ ಯಾವುದಾದರೂ ದೇವತಾ ಶ್ಲೋಕ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡೋದು, ಜೊತೆಗೆ ನಿಮ್ಮ ನಿಮ್ಮ ಒಂದು ವೃತ್ತಿ ಉದ್ಯೋಗ ಶಿಕ್ಷಣ ಯಾವುದರಲ್ಲಿ ಅದರಲ್ಲಿ ಶ್ರದ್ಧೆಯಿಂದ ಪಾಲ್ಗೊಳ್ಳುವಂಥದ್ದು, ಆಲಸ್ಯ ಸೋಮಾರಿತನ ಬಿಡೋದು, ಯೋಗಾಭ್ಯಾಸ ಪ್ರಾಣಾಯಾಮ ಮಾತು ಇತ್ಯಾದಿತರ ಉತ್ತಮದ ಹವ್ಯಾಸಗಳ ಕಡೆಗೆ ವಾಲ್ಬೇಕು. ಯಾಕಂದರೆ ಈ ಕಾಲದಲ್ಲಿ ನಿಮಗೆ ಒಳ್ಳೆಯ ಹವ್ಯಾಸಕ್ಕಿಂತ ದುರಾಭ್ಯಾಸಗಳಿಗೆ ದುಶ್ಚಟಗಳ ಕಡೆಗೆ ಅಥವಾ ದುಷ್ಟ ಮಿತ್ರರ ಒಂದು ಬೋಧನೆ ಕಡೆಗೆ ಮನಸ್ಸು ಅಟ್ರ್ಯಾಕ್ಟ್ ಆಗುತ್ತೆ. ನೆನಪಿಟ್ಕೊಳ್ಳಿ, ರಾಹು ಕೇತು ಹಾಗೆ ಒಕ್ಕರಿಸಿದ್ರಂತೆ ಮಾತು ಆಡು ಭಾಷೆಯಲ್ಲಿ ಹೇಳ್ತಾರಲ್ಲ, ಅವರು ಸುಮ್ಮನೆ ಇದ್ದ ನಮ್ಮ ಒಂದು ಮಧ್ಯದಲ್ಲಿ ಅವರು ರಾಹು ಕೇತುಗಳಾಗಿ ಒಕ್ಕರಿಸಿದ್ರು, ಅದು ರಾಹು ಕೇತುಗಳು ಪ್ರವೇಶ ಆಯಿತು ಅಂತ ಹೇಳಿ. ಹಾಗಾಗಿ ಆ ರಾಹು ಕೇತುಗಳ ಪ್ರವೇಶ ಅನ್ನೋದು ತುಂಬ ಒಂದು ಡೇಂಜರ್ ಅಥವಾ ತುಂಬ ಅಪಾಯಕಾರಿಯಾಗಿರುತ್ತೆ. ಹಾಗಾಗಿ ಎಲ್ಲ ಮೀನರಾಶಿಯವರು ಈ ಬಗ್ಗೆ ತುಂಬ ಮುನ್ನೆಚ್ಚರಿಕೆ ಹೆಜ್ಜೆ ಇಡಬೇಕಾಗತ್ತೆ. ಯಾವುದರಲ್ಲೂ ನೀವು ಆತುರ ನಿರ್ಧಾರ ತಗೋಬೇಡಿ, ಅಥವಾ ಇನ್ನಿತರರ ವಿಚಾರಕ್ಕೆ ನೀವು ತಲೆ ಹಾಕೋದಾಗಲಿ, ಇನ್ನಿತರರ ವಿಚಾರದ ಬಗ್ಗೆ ನೀವು ತುಂಬ ದೃಶ್ಯಿತರಾಗುವಂಥ ಅದನ್ನು ಮಾಡೋದು ಹೋದರೆ ನಿಮಗೆ ಮನಸ್ಸು ಇನ್ನಷ್ಟು ಕೆಡತ್ತೆ. ಅಥವಾ ನಿಮ್ಮದೇ ಒಂದು ವೃತ್ತಿ ಶಿಕ್ಷಣ ಉದ್ಯೋಗದಲ್ಲಿ ಒಂದು ಸಣ್ಣ ಪುಟ್ಟ ಡಿವಿಯೇಷನ್ಗಳು ಅಡೆತಡೆಗಳು ಬಂದೇ ಬರುತ್ತವೆ. ಅದಕ್ಕೆ ತುಂಬ ನೊಂದುಕೊಳ್ಳೋದಾಗಲಿ ಅಥವಾ ತುಂಬ ಒಂದು ಆ ಹಿನ್ನಡೆಯನ್ನೇ ಮತ್ತೆ ಮತ್ತೆ ರೀಕಾಲ್ ಮಾಡೋದಾಗಲಿ, ಮನಸ್ಸಲ್ಲಿ ತುಂಬ ಒಂದು ಋಣಾತ್ಮಕ ಭಾವನೆಗಳನ್ನು ತುಂಬೋದಾಗಲಿ ಇವೆಲ್ಲ ಮಾಡುವಂಥದ್ದು ಒಳ್ಳೆಯದಲ್ಲ. ಹಾಗಾಗಿ ಮನೋನಿಯಂತ್ರಣ ತುಂಬ ಬೇಕು. ಜೊತೆಗೆ ಅನುಮಾನದ ಪಿಶಾಚ ಅಥವಾ ಅನುಮಾನದ ಭೂತ ನಿಮಗೆ ಅವಾಗವಾಗ ಅನುಮಾನದ ಪಿಶಾಚ ಭೂತ ಕಾಡುತ್ತೆ, ಆ ಅನುಮಾನವನ್ನು ಸ್ವಲ್ಪ ನೀವು ಪರಿಹಾರ ಮಾಡಿಕೊಳ್ಬೇಕು, ಅದನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಸಿಕ್ಕಿದ್ದಕ್ಕೆಲ್ಲ ಅವಮಾನ ಪಡೋದಾಗಲಿ ಅಥವಾ ಸಣ್ಣ ಪುಟ್ಟ ವಿಚಾರಗಳಿಗೆ ಇನ್ನೊಬ್ಬರ ಮೇಲೆ ಸಂಶಯ ಪಡೋದಾಗ ಅದನ್ನು ಸ್ವಲ್ಪ ಈ ಕಾಲದಲ್ಲೂ ನಿಯಂತ್ರಣ ಮಾಡಿಕೊಳ್ಬೇಕು. ಇಲ್ಲಾಂದರೆ ನಿಮಗೆ ಅದೇ ಒಂದು ಗೀಳಾಗತ್ತೆ, ಆ ಅನುಮಾನ ಪಡುವಂತೆ ಒಂದು ಮಾನಸಿಕ ರೋಗನಿದೆ. ಹಾಗಾಗಿ ಆ ಸೈಕಾಟ್ರಿಸ್ಟ್ ಅದನ್ನು ಹೇಳ್ತಾರೆ. ಹಾಗಾಗಿ ಅದೊಂದು ಕೊನೆಗೆ ಅಂಥದ್ದು ಅನುಮಾನ ಪಟ್ಟುಬಿಟ್ಟು ಅನುಮಾನದ ಒಂದು ರೋಗನೇ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮನೋದೌರ್ಬಲ್ಯಂ, ಮನೋದೌರ್ಬಲ್ಯ ಮನಸ್ಸು ತುಂಬ ದುರ್ಬಲ ಆಗುತ್ತೆ ಈ ಕಾಲದಲ್ಲಿ. ಈ ಕಾಲದಲ್ಲಿ ಮೀನರಾಶಿಯವರಿಗೆ ಅಲ್ಲಿ ರಾಹು ನಿಮ್ಮ ಜನ್ಮದಿನದಾಗ ಮನಸ್ಸು ತುಂಬ ದುರ್ಬಲ ಆಗುತ್ತೆ, ಮನಸ್ಸು ಚಂಚಲ ಆಗುತ್ತೆ, ಮನಸ್ಸು ನಿಮ್ಮ ಸೀಮಿತದಲ್ಲಿ ಇರೋದಿಲ್ಲ. ಹಾಗಾಗಿ ಮೊದಲನೇದಾಗಿ ನೀವು ಮನೋನಿಯಂತ್ರಣ ಕಾಣಬೇಕು. ಆಮೇಲೆ ಎರಡನೇದಾಗಿ ನಿಮ್ಮ ತನು ನಿಯಂತ್ರಣ, ತನುದಲ್ಲಿ ಆರೋಗ್ಯದಲ್ಲಿ ಅನಾರೋಗ್ಯದಲ್ಲಿ ಅನಾರೋಗ್ಯ ಪೀಡಿತವಾಗುವಂಥದ್ದು. ಯಾಕಂದರೆ ಯಾವಾಗ ಮನಸ್ಸಿಗೆ ನಮಗೆ ಆ ಸಮಾಧಾನ ಇರೋದಿಲ್ಲ, ಮನಸ್ಸಲ್ಲಿ ತುಂಬ ಒಂದು ತೃಪ್ತಿ ಇರೋದಿಲ್ಲ ಅಥವಾ ಆತ್ಮಬಲ ಇರುತ್ತೆ, ಆವಾಗ ಅದರ ಪರಿಣಾಮ ದೇಹದ ಮೇಲೂ ಬರುತ್ತೆ, ದೇಹದ ಮೇಲೂ ಬರುತ್ತೆ. ಅದನ್ನೇ ಸೈಕೋಸೊಮ್ಯಾಟಿಕ್ ಅಂತ ಇಂಗ್ಲೀಷಲ್ಲೆಲ್ಲ ಕರೀತಾರೆ, ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಥವಾ ಸೈಕೋಸೊಮ್ಯಾಟಿಕ್ ರೀಸನ್ಸ್ ಅಂತೇಳಿ, ಅಂತಹ ಒಂದು ಕಾರಣಗಳು ಅಂಥೇಳಿ. ಹಾಗಾಗಿ ಮನಸ್ಸಿನಿಂದ ಆರಂಭವಾಗಿ ಅದು ನಿಮ್ಮ ದೇಹದಲ್ಲಿ ಪ್ರತಿಕ್ರಿಯೆ ಮಾಡುತ್ತೆ. ಕೆಲವೊಮ್ಮೆ ದೇಹದ ಕಾಯಿಲೆ ಮನಸ್ಸಿನ ಮೇಲೆ ಪ್ರತಿಕ್ರಿಯೆ ಬರೋದು ಒಂದು ವಿಚಾರ, ಆದರೆ ಮನಸ್ಸಿನ ಮೇಲೆ ಆದಂಥ ತೊಂದರೆಗಳು ದೇಹದ ಮೇಲೆ ಅದು ಪ್ರತಿಕ್ರಿಯೆ ರೂಪವಾಗಿ ಬರೋಂಥದ್ದು. ಹಾಗಾಗಿ ಅಂತಹ ಒಂದು ಮನಸ್ಸಿನ ಮೂಲಕವಾಗಿ ನಿಮ್ಮ ದೈಹಿಕ ಸ್ವಾಸ್ಥ್ಯ ಕುಗ್ಗಬೋದು. ಕೆಲವರಿಗೆ ಶುಗರ್ ಇಲ್ಲದವರಿಗೆ ಶುಗರ್ ಬರ್ಬೋದು, ಬಿ ಪಿ ಇಲ್ಲದವರಿಗೆ ಬಿ ಪಿ ಬರುವಂಥ ಸಾಧ್ಯತೆ ಇರುತ್ತೆ, ತೂಕ ಹೆಚ್ಚಳ ಆಗುವಂಥದ್ದು, ವಿನಾಕಾರಣ ನಿಮಗೆ ಸಿಟ್ಟು ಸಿಡುಗುಗಳು ಬರುವಂಥ, ಅದರ ಮೂಲಕ ನಿಮ್ಮ ಒಂದು ಹಾರ್ಟ್ ಅಥವಾ ಬಿ ಪಿಯ ಒಂದು ಫಂಕ್ಷನ್ಗಳಿಗೆ ಸ್ವಲ್ಪ ತೊಂದರೆ ಆಗುವಂಥದ್ದು ಇವೆಲ್ಲ ಸಾಧ್ಯತೆ. ಹಾಗಾಗಿ ದೈಹಿಕವಾದ ಸ್ವಾಸ್ಥ್ಯಕ್ಕೂ ತೊಂದರೆ ಇರುತ್ತೆ. ಜೊತೆಗೆ ನಾನಾ ದುಃಸ್ವಪ್ನಗಳ ಕಾರಣ, ನಾನಾ ದುಃಸ್ವಪ್ನಗಳು ಈ ರಾಹು ಯಾವಾಗ ನಿಮಗೆ ಜನ್ಮದಲ್ಲಿ ಬಂದಾಗ ಮೀನರಾಶಿಯವರಿಗೆ ಬರ್ಬೋದು. ಬೇರೆ ಬೇರೆ ರೀತಿಯ ಭಯಾನಕ ಸ್ವಪ್ನಗಳು, ಸರ್ಪದ ಅಥವಾ ಹಾವಿನ ಸ್ವಪ್ನಗಳು, ಹಾವು ಅಟ್ಟಾಡಿಸಿಕೊಂಡು ಬಂದಂತೆ, ಹಾವು ನಿಮಗೆ ಚುಚ್ಚಿ ಕಚ್ಚಿದಂತೆ ಭಾಸ ಆಗುವಂಥದ್ದು, ಅಥವಾ ಯಾವುದಾದ್ರೂ ಒಂದು ಅರಣ್ಯ ಪ್ರದೇಶದಲ್ಲೋ ಅಥವಾ ಎಲ್ಲಾದರೂ ಒಂದು ಆಳವಾದ ಪ್ರದೇಶದಲ್ಲಿ ನಾವು ಬಿದ್ದಂತೆ, ಅಥವಾ ಏನಾದರೂ ನಿಮಗೆ ಮೇಲಿಂದ ಕೆಳಗೆ ಬಿದ್ದಂತೆ, ಇನ್ನೊಬ್ಬರು ನಿಮ್ಮ ಮೇಲೆ ಆಕ್ರಮಣ ಮಾಡಿಕೊಳ್ಳಲು ಬಂದಂತೆ, ಮುಂತಾದ ಅನೇಕ ರೀತಿಯ ಭಯ ಹುಟ್ಟಿಸುವಂಥ ಸ್ವಪ್ನಗಳು ಈ ರಾಹು ಇವಾಗ ಇದ್ದಾಗ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದರೊಳಗೆ ನಾವು ಮಲಗುವ ಮುಂಚೆ ಯಾವುದಾದ್ರು ಋಣಾತ್ಮಕ ಚಿಂತನೆಯನ್ನು ಮಾಡುವಂಥದ್ದಲ್ಲ, ಒಳ್ಳೆಯದಾದರೆ ಯಾವುದಾದ್ರು ನಮಗೆ ಧನಾತ್ಮಕವಾದ ವಿಚಾರಗಳನ್ನು ಓದೋದಾಗಲಿ, ಧನಾತ್ಮಕವಾದ ಪುಸ್ತಕಗಳನ್ನು ಸ್ತೋತ್ರಗಳನ್ನು ಓದೋದಾಗಲಿ, ಅಥವಾ ದೇವತಾ ವಿಚಾರಗಳನ್ನು ಇತ್ಯಾದಿಗಳನ್ನು ಚಿಂತನೆ ಮಾಡೋದಾಗಲಿ, ಇವೆಲ್ಲ ಮಾಡಿಕೊಂಡು ಮಾಡಬೇಕಾಗತ್ತೆ. ಹಾಗಾಗಿ ಅಲ್ಲಿ ದುಃಸ್ವಪ್ನಗಳು ಬರುವ ಸಾಧ್ಯತೆ ಇರುತ್ತೆ. ಮನಸ್ಸಿನಲ್ಲಿ ತುಂಬ ದೌರ್ಬಲ್ಯ ಬರುತ್ತೆ, ನಿಮ್ಮ ಮೇಲೆ ನಿಮಗೆ ಅನುಮಾನ ಬರುತ್ತೆ, ಇತರರ ಮೇಲೂ ಅನುಮಾನ ಬರುತ್ತೆ, ಇವೆಲ್ಲ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ನಿಮಗೆ ಈ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಇದರಲ್ಲೆಲ್ಲ ಹಿನ್ನಡೆ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಅದರಲ್ಲಿ ಇಷ್ಟು ದಿನ ನಿಮಗೆ ತುಂಬ ಲವಲವಿಕೆಯಿಂದ ಭಾಗವಹಿಸಿ ಮುನ್ನಡೆ ಆಗಿತ್ತು, ಈಗ ಕೆಲವೊಬ್ಬರಿಗೆ ನಿಮ್ಮ ವೃತ್ತಿ ಶಿಕ್ಷಣ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು, ವಿದ್ಯಾರ್ಥಿಗಳು ಸ್ವಲ್ಪ ಅಂಕಗಳು ಕಡಿಮೆ ಬರ್ಬೋದು, ವಿದ್ಯಾರ್ಥಿಗಳಿಗೆ ಓದಿರಲಿ ಆಸಕ್ತಿ ಕಡಿಮೆ ಆಗ್ಬೋದು, ಅಥವಾ ಇನ್ನು ಯುವಕರಿಗೆ ಸಾಧಕರಿಗೆ ಅಥವಾ ಇನ್ನಿತರ ಉದ್ಯೋಗಿಗಳಿಗೆ ಸಹ ಹಾಗೆ ಉದ್ಯೋಗದಲ್ಲಿ ಮೊದಲಿದ್ದಷ್ಟು ನಿಷ್ಠೆ, ಮೊದಲಿದ್ದಷ್ಟು ನಿಮಗೆ ಶ್ರದ್ಧೆ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬರ್ಬೋದು, ಅದನ್ನು ಸ್ವಲ್ಪ ನೀವು ಸರಿ ಮಾಡಿಕೊಳ್ಬೇಕು. ಇದನ್ನು ನೀವು ಅರಿತುಕೊಳ್ಬೇಕು, ಯಾಕಂದರೆ ಮನುಷ್ಯನಿಗೆ ಅದೊಂದು ಆಯ್ಕೆ ಇದೆ, ಅದನ್ನು ತನ್ನ ಒಂದು ಮನಸ್ಸನ್ನು ತನ್ನ
ಒಂದು ಆ ಭಾವನೆಗಳನ್ನು ಆತನು ನಿಯಂತ್ರಣ ಮಾಡಿಕೊಳ್ಳಕ್ಕೆ ಆತನಿಗೆ ಬರುತ್ತೆ ಹಾಗಾಗಿ ಆ ಒಂದು ನಿಯಂತ್ರಣವನ್ನು ಸ್ವಯಂ ನಿಯಂತ್ರಣ ಮಾಡಿಕೊಳ್ಳಬೇಕಾಗುತ್ತೆ ಹಾಗಾಗಿ ಇಲ್ಲಿ ನಿಮ್ಮ ಒಂದು ವೃತ್ತಿಗೂ ಹೊಡೆತ ಬೀಳಬಹುದು ನಿಮ್ಮ ಒಂದು ಪರ್ಫಾರ್ಮೆನ್ಸ್ಗೂ ಹೊಡೆತ ಬೀಳಬಹುದು ಅದು ನಿಮ್ಮ ಶಿಕ್ಷಣದ ಒಂದು ಎಲ್ಲ ಸಾಧನೆಗೂ ಸಹ ಅದು ಹೊಡೆತ ಬೀಳುವಂಥ ಸಾಧ್ಯತೆ ಹಾಗಾಗಿ ಓವರ್ಆಲ್ ಆಗಿ ಅಂದರೆ ಸಾರ್ವತ್ರಿಕವಾಗಿ ಈ ಮೀನರಾಶಿಯವರಿಗೆ ಅವರ ಒಂದು ವ್ಯಕ್ತಿತ್ವದ ಮೇಲೆ ಈ ರಾಹುವಿನ ಪ್ರಭಾವ ತುಂಬ ತುಂಬ ಇರುತ್ತೆ ಇದನ್ನು ಗಮನದಲ್ಲಿಟ್ಟುಕೊಳ್ಳಿ ಒಂದೂವರೆ ವರ್ಷ ಕಾಲ ಇದೇನು ಸಣ್ಣ ವಿಚಾರ ಅಲ್ಲ ದೊಡ್ಡ ವಿಚಾರನೇ ಯಾಕಂದರೆ ಒಂದು ತಿಂಗಳು ಎರಡು ತಿಂಗಳಾದರೂ ಸ್ವಲ್ಪ ಏನಾದರೂ ಮ್ಯಾನೇಜ್ ಮಾಡಿಕೊಂಡು ಸರಿ ಮಾಡ್ಕೊಳ್ಳೋದು ಇದು ಒಂದೂವರೆ ವರ್ಷ ಈ ರೀತಿ ಇರುವಂತಹ ರಾಹುವಿನ ಪ್ರಭಾವದಲ್ಲಿ ನೀವು ಮೊದಲು ನಿಮ್ಮ ವ್ಯಕ್ತಿತ್ವವನ್ನು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಅದನ್ನು ಸಡಿಲಗೊಳಿಸಿ ಅದರಲ್ಲಿ ರಾಜಿ ಮಾಡಿಕೊಳ್ಳೋದಾಗಲಿ ಅಥವಾ ಮತ್ತೆ ನಿಮ್ಮ ಮನಸ್ಸನ್ನು ಸ್ವಲ್ಪ ದುರ್ಬಲಗೊಳಿಸಿ ಅದನ್ನು ಮಾಡ್ಕೊಳ್ಬಾರ್ದಾಗತ್ತೆ ಹಾಗಾಗಿ ನೀವು ಈ ಥರ ವಿಚಾರಗಳನ್ನು ರೀತಿ ಮನಸ್ಸಿಗೆ ಹಚ್ಚಿಕೊಳ್ಳದೆ ನಿಮ್ಮ ನಿಮ್ಮ ಒಂದು ಸಾಧನೆಗಳು ನಿಮ್ಮ ನಿಮ್ಮ ಒಂದು ವೃತ್ತಿ ಉದ್ಯೋಗ ಶಿಕ್ಷಣವನ್ನು ಅದರ ಕಡೆಗೆ ತುಂಬ ಒಂದು ಗಮನವನ್ನು ಕೊಡಬೇಕು ಅಲ್ಲದೆ ಯಾರ ಮೂರನೇ ವ್ಯಕ್ತಿಗಳ ವಿಚಾರಕ್ಕೆ ಹೋಗೋದಾಗಲಿ ಮೂರನೇ ವ್ಯಕ್ತಿಗಳ ಒಂದು ಜಗಳ ಬಿಡಿಸಿದಾಗಲಿ ಮೂರನೇ ಅಥವಾ ಇನ್ನಿತರರ ವಿಚಾರಗಳಿಂದ ನೀವು ತುಂಬ ಅವರಿಗೆ ಏನಾದರೂ ಒಂದು ರಾಜಿ ಮಾಡೋದಾಗಲಿ ಇನ್ನೊಂದು ಮಾಡೋದು ಹಾಗಾಗಿ ಯಾವುದೇ ನಿಮಗೆ ಆ ಥರ್ಡ್ ಪಾರ್ಟಿ ಅನ್ನೋದ್ರ ವಿಚಾರ ಬೇಕಾಗಿಲ್ಲ ಈಗ ನಿಮ್ಮ ನಿಮ್ಮ ಕ್ವಾಲಿಟಿಯನ್ನು ಉತ್ತಮಗೊಳಿಸ್ಬೇಕು ಇನ್ನೊಬ್ಬರ ಕ್ವಾಲಿಟಿಯನ್ನು ಉತ್ತಮಗೊಳಿಸಿದಾಗಲಿ ಅಥವಾ ಇನ್ನೊಬ್ಬರಿಗೆ ನೀವು ಬೋಧನೆಗಳನ್ನು ಮಾಡೋದಾಗಲಿ ಅದನ್ನು ಮಾಡಲಿಕ್ಕೆ ಹೋದರೆ ಅದರಿಂದ ನಿಮಗೆ ಅದು ಬೇರೆ ರೀತಿಯಲ್ಲಿ ತೊಂದರೆಗಳಾಗುವಂಥ ಸಾಧ್ಯತೆ ಇದೆ ಹಾಗಾಗಿ ಈ ಕಾಲದಲ್ಲಿ ನೀವು ಸ್ವಯಂ ನಿಯಂತ್ರಣರಾಗಿ ಸ್ವಯಂ ನಿಮ್ಮ ಆತ್ಮಬಲವನ್ನು ವೃದ್ಧಿ ಮಾಡಿಕೊಳ್ಬೇಕು ಅದಕ್ಕೆ ಕೆಲವೊಂದು ಪರಿಹಾರ ಮಾರ್ಗಗಳಿವೆ ಪರಿಹಾರ ಮಾರ್ಗಗಳಂದರೆ ನೀವು ಪ್ರಾರ್ಥನೆಯನ್ನು ಮಾಡೋದು ವಿಶೇಷವಾಗಿ ನವಗ್ರಹಗಳ ಸ್ತೋತ್ರವನ್ನು ಪ್ರತಿದಿನ ಓದ್ಬೋದು ಜಪ ಕುಸುಮ ಸಂಕಾಶಂ ಎಂದು ಆರಂಭ ಆಗುತ್ತೆ ಅದು ಕೇತುವಿನ ಮಂತ್ರವರೆಗೆ ಕೊನೆಗೊಳ್ಳುತ್ತೆ ಹಾಗೆ ಒಂಬತ್ತು ಗ್ರಹಗಳದ್ದು ಬರುತ್ತದೆ ಹಾಗಾಗಿ ಒಂದೊಂದಕ್ಕೆ ಬೇರೆ ಬೇರೆ ಮಂತ್ರ ಬೇಕಾಗಿಲ್ಲ ಆ ನವಗ್ರಹಗಳ ಸ್ತೋತ್ರವನ್ನು ವ್ಯಾಸ ಮುನಿಗಳು ಆವಾಗಲೇ ರಚಿಸಿದ್ದಾರೆ ಆ ವ್ಯಾಸದಿಂದ ರಚಿತವಂಥ ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡಿಕೊಳ್ಳಿ ಅಥವಾ ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಅಂತ ಬರುತ್ತೆ ಆ ನವಗ್ರಹಗಳ ಪೀಡಾ ಪರಿಹಾರ ಸೂರ್ಯನಿಂದ ಆರಂಭವಾಗಿ ಕೇತುವಿನವರೆಗೂ ಒಂಬತ್ತು ಗ್ರಹಗಳ ಆ ಪೀಡಾ ಪರಿಹಾರ ಸ್ತೋತ್ರ ಅದು ಸಹ ನಿಮಗೆ ಉಪಯುಕ್ತ ಆಗುತ್ತೆ ಅದೆಲ್ಲ ನಿಮಗೆ ದೊಡ್ಡ ದೊಡ್ಡ ಸ್ತೋತ್ರ ಓದಲಿಕ್ಕಾಗಿಲ್ಲ ಅಂದರೆ ಕನಿಷ್ಠ ಪಕ್ಷ ನೀವು ಹೇಳುವಂಥ ಈ ಒಂದು ರಾಹುವಿನ ಮಂತ್ರವನ್ನು ಹೇಳ್ಕೊಳ್ಳಿ ರಾಹುವಿನ ಮಂತ್ರ ಈ ರೀತಿ ಬರುತ್ತೆ ಅರ್ಧ ಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಎಂಬ ಒಂದೇ ಮಂತ್ರವನ್ನು ನಾಲ್ಕು ಬಾರಿ ಎಂಟು ಬಾರಿ ಅಥವಾ ಹನ್ನೆರಡು ಬಾರಿ ನಾಲ್ಕರ ಒಂದು ಮಲ್ಟಿಪ್ಲೈ ನಾಲ್ಕರ ಗುಣಕದಲ್ಲಿ ಇದನ್ನು ಹೇಳ್ಬೋದು ಯಾಕಂದರೆ ನಾಲ್ಕು ಅನ್ನೋದು ಸಾಂಕೇತಿಕವಾದ ಒಂದು ರಾಹುವಿನ ಸಂಖ್ಯೆ ಆಗಿರುತ್ತೆ ಹಾಗಾಗಿ ನಾಲ್ಕು ಬಾರಿ ಇದೇ ಮಂತ್ರವನ್ನು ಪಠನೆ ಮಾಡ್ಬೋದು ಅಥವಾ ರಾಹುವಿನ ಪೀಡಾ ಪರಿಹಾರ ಸ್ತೋತ್ರ ಒಂದನ್ನು ಹೇಳ್ಬೋದು ಒಂಬತ್ತು ಗ್ರಹಗಳು ಹೇಳಲಿಕ್ಕೆ ಬರೋದಿಲ್ಲ ಅಥವಾ ಟೈಮ್ ಇಲ್ಲ ಅಥವಾ ಉಚ್ಚಾರ ಮಾಡಲಿಕ್ಕೆ ಬರೋದಿಲ್ಲ ಅಂದರೆ ಕನಿಷ್ಠ ಪಕ್ಷ ಈ ರಾಹುವಿನ ಒಂದು ಪೀಡಾ ಪರಿಹಾರ ಸ್ತೋತ್ರ ಈ ರೀತಿ ಬರುತ್ತೆ ಮಹಾಶಿರ ಮಹಾವಕ್ತೃೋ ದೀರ್ಘದೌಷ್ಟ್ರೋ ಮಹಾಬಲಃ ಅತನುಶ್ಚರ್ಧ ಕೇಶಶ್ಚ ಪೀಡಾ ಹರತು ಮೇ ಶಿಖಿ ಅಂದರೆ ಶಿಖಿ ಅನ್ನೋದರ ರಾಹುವಿನ ಇನ್ನೊಂದು ಹೆಸರು ಶಿಖಿ ಆಗೋತಮ ಅಥವಾ ಸ್ವರ್ಭಾನು ಎಂಬ ಮುಂದಾದ ಹೆಸರುಗಳು ರಾಹುಗಿರುತ್ತೆ ಅದರಲ್ಲಿ ಶಿಖಿ ಅನ್ನೋದರ ಹೆಸರ ಮೇಲೆ ಈ ಪ್ರಾರ್ಥನೆ ಮಾಡೋದು ರಾಹುವನ್ನು ಮತ್ತೊಮ್ಮೆ ಅದನ್ನು ಹೇಳ್ತೇನೆ ಕೇಳಿಸ್ಕೊಳ್ಳಿ ಮಹಾಶಿರ ಮಹಾವಕ್ತೃೋ ದೀರ್ಘದೌಷ್ಟ್ರೋ ಮಹಾಬಲಃ ಅತನುಶ್ಚರ್ಧ ಕೇಶಶ್ಚ ಪೀಡಾ ಹರತು ಮೇ ಶಿಖಿ ಅಂತ ಈ ಒಂದು ರಾಹುವಿನ ಮಂತ್ರ ಬರುತ್ತೆ ಹಾಗಾಗಿ ನೀವು ಈ ಪ್ರತಿನಿತ್ಯ ಈ ರಾಹುವಿನ ಶ್ಲೋಕವನ್ನು ರಾಹುವಿನ ಮಂತ್ರವನ್ನು ನಾಲ್ಕು ಬಾರಿ ಎಂಟು ಬಾರ ಹನ್ನೆರಡು ಬಾರ ಅಥವಾ ಹದಿನಾರು ಬಾರನೋ ಅಥವಾ ನಾಲ್ಕರ ಗುಣಕದ ನೂರೆಂಟು ಬಾರ ಅದನ್ನು ಪಠನೆ ಮಾಡ್ಬೋದು ಇದರಿಂದ ನಿಮಗೆ ಆಗತಕ್ಕಂಥ ಈ ಮನೋದೈಹಿಕವಾದ ತೊಂದರೆಗಳಾಗಲಿ ರಾಹುವಿನಿಂದ ಬರತಕ್ಕಂಥ ಎಲ್ಲ ಅಡ್ಡ ಪರಿಣಾಮಗಳು ನಿವಾರಣೆ ಆಗುತ್ತೆ ಅದರ ಜೊತೆಗೆ ಈ ರಾಹುವಿಗೆ ಸಂಬಂಧಿಸಿದ ದೇವತಾ ಶಕ್ತಿಗಳು ಯಾವುದು ಭಕ್ತಿಗೆ ಮಾಡಬೇಕಾಗತ್ತೆ ರಾಹುವಿಗೆ ಸಂಬಂಧಿಸಿದ ದೋಷ ನಿವಾರಣೆ ದೇವ ಶಕ್ತಿಗಳಲ್ಲಿ ಮೊದಲನೇದಾಗಿ ಗಣಪತಿ ಗಣೇಶನನ್ನು ನೀವು ಪ್ರತಿದಿನ ಗಣೇಶನ ಯಾವುದೋ ಶ್ಲೋಕವನ್ನು ಹೇಳ್ಕೊಳ್ಬೋದು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮಯ ದೇವ ಸರ್ವಕಾರ್ಯ ಸುಸರ್ವದ ಅಂಥೇಳಿ ಗಣೇಶನ ಶ್ಲೋಕ ಹೇಳ್ಬೋದು ಅಥವಾ ಶುಕ್ಲಾಂ ಭರದ್ರಂ ಎಂಬ ಶ್ಲೋಕಗಳು ಆ ರೀತಿ ಅನೇಕ ಶ್ಲೋಕಗಳಿರ್ತವೆ ಅಂತಹ ಒಂದು ಶ್ಲೋಕಗಳಲ್ಲಿ ಗಣೇಶನ ಶ್ಲೋಕ ಹೇಳೋದ್ರ ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿ ಈ ರಾಹು ಕೇತು ಅಥವಾ ಮಂಗಳದೋಷ ಮುಂತಾದಕ್ಕೆ ಒಬ್ಬ ಅಧಿಕಾರಿಯಾದಂಥ ದೇವತೆ ಸುಬ್ರಹ್ಮಣ್ಯ ಸ್ವಾಮಿ ಆತನು ಕುಜದೋಷವನ್ನು ನಿವಾರಣೆ ಮಾಡ್ತಾರೆ ಸರ್ಪದೋಷವನ್ನು ನಿವಾರಣೆ ಮಾಡ್ತಾರೆ ರಾಹುದೋಷವನ್ನು ನಿವಾರಣೆ ಮಾಡ್ತಾರೆ ಅಥವಾ ಕೇತು ದೋಷ ಸಹ ಸುಬ್ರಹ್ಮಣ್ಯ ಸ್ವಾಮಿ ಒಂದು ಅನುಗ್ರಹದ ನಿವಾರಣೆ ಆಗುತ್ತೆ ಎಂಬ ನಂಬಿಕೆ ಇದೆ ಹಾಗಾಗಿ ಸುಬ್ರಹ್ಮಣ್ಯನ ಯಾವುದಾದ್ರೂ ಶ್ಲೋಕಗಳನ್ನು ಸುಬ್ರಹ್ಮಣ್ಯ ಭುಜಂಗ ಪಯತೋ ಸುಬ್ರಹ್ಮಣ್ಯ ಅಷ್ಟೋತ್ತರ ಅಂತ ಬರುತ್ತೆ ನಿಮಗೆ ಗೊತ್ತಿರುವಂಥ ಯಾವುದಾದ್ರೂ ಸರಳವಾದ ಸುಬ್ರಹ್ಮಣ್ಯನ ಶ್ಲೋಕವನ್ನು ಮಂತ್ರವನ್ನು ಹೇಳ್ಕೊಳ್ಳೋದು ಸುಬ್ರಹ್ಮಣ್ಯ ಭಕ್ತಿಯನ್ನು ಮಾಡೋದು ಅಥವಾ ಗಣೇಶ ಸುಬ್ರಹ್ಮಣ್ಯ ಅಲ್ಲದೆ ಈ ದುರ್ಗಾ ಮಾತೆ ಅಥವಾ ಅಮ್ಮನವರು ಯಾವುದೇ ರೀತಿಯ ದೇವಿಯ ಭಕ್ತಿಯನ್ನು ಮಾಡೋದ್ರೂ ರಾಹುದೋಷ ನಿವಾರಣೆ ಆಗುತ್ತೆ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ಅದು ನರಸಿಂಹಸ್ವಾಮಿ ಭಕ್ತರಿದ್ದರೆ ನರಸಿಂಹಸ್ವಾಮಿ ಭಕ್ತಿ ಮಾಡಿದ್ರು ರಾಹುದೋಷ ನಿವಾರಣೆ ಆಗುತ್ತೆ ಅದು ರಾಹುದೋಷ ಪರಿಹಾರ ಆಗುತ್ತೆ ನರಸಿಂಹನ ಮಂತ್ರ ನರಸಿಂಹನ ಅಷ್ಟೋತ್ರ ನರಸಿಂಹ ಕವಚ ನರಸಿಂಹ ಸ್ತುತಿ ಅಂತಲೂ ಬರುತ್ತೆ ಅದರಲ್ಲಿ ಯಾವುದೋ ನಿಮಗೆ ಗೊತ್ತಿರುವಂಥದ್ದನ್ನು ಆಯ್ಕೆ ಮಾಡಿಕೊಳ್ಳಿ ಅಥವಾ ಸರಳವಾದ ನರಸಿಂಹನ ಶ್ಲೋಕವನ್ನು ಹೇಳ್ಕೊಳ್ಳಿ ಉಗ್ರಂ ವೀರಂ ಮಹಾವಿಷ್ಣುಂ
ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋ ಮೃತ್ಯೋ ನಮಾಮ್ಯಹಂ ಅಂತೇಳಿ ಬರುತ್ತೆ. ಅಥವಾ ಶ್ರೀಮತ್ ಪಯೋನಿಧಿ ನಿಕೇತನ ಚಕ್ರಪಾಣಿ ಭೋಗೇಂದ್ರ ಭೋಗ ಮಣಿರಂಜಿತ ಪುಣ್ಯಮೂರ್ತಿ ಯೋಗಿ ಶಶಾಚ್ಯುತ ಶರಣ್ಯ ಭವಾಬ್ಧಿಪೋತ ಲಕ್ಷ್ಮೀ ನೃಸಿಂಹ ಮಹೋದಯಿ ಕರಾವಲಂಬಂ ಅಂಥೇಳಿ ಆ ಒಂದು ಶ್ಲೋಕ ಬರುತ್ತೆ. ಅಥವಾ ಪೂರ್ಣವಾದ ಕರವಲಂಬನ ಸ್ತೋತ್ರನೇ ಬರುತ್ತೆ, ಪೂರ್ಣವಾದ ಕರವಲಂಬನ ಸ್ತೋತ್ರ, ಅದನ್ನು ಪೂರ್ತಿಯಾಗಿ ಹೇಳ್ಕೊಳ್ಬೋದು. ಆ ರೀತಿ ಭಾಳಷ್ಟು ಶ್ಲೋಕಗಳಿವೆ. ಸುಬ್ರಹ್ಮಣ್ಯ ನರಸಿಂಹ ಅದು ದುರ್ಗಾದೇವಿ ಗಣೇಶರ ಯಾವುದೇ ಒಂದು ಮಂತ್ರವನ್ನು ಹೇಳಿಕೊಳ್ಳೋದ್ರಿಂದ ಈ ರಾಹು ದೋಷ ನಿವಾರಣೆ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಸಮೀಪ ಇಂಥ ಈ ದೇವಾಲಯಗಳು ಇಲ್ಲದ್ರೆ ಬೇರೆ ಯಾವ ದೇವಾಲಯಗಳು ಹೋಗ್ಬೋದು. ಯಾವುದೇ ವಾರದಲ್ಲಿ ಒಂದಿನ ಆ ದೇವಿ ದೇವಾಲಯ ಆಗ್ಬೋದು, ಅಥವಾ ಈ ವೀರಭದ್ರೇಶ್ವರ ಅಥವಾ ಮಹಾಕಾಳೇಶ್ವರ ಕಾಳಭೈರವೇಶ್ವರ ಅಥವಾ ಇನ್ನಿತರ ಮುನೇಶ್ವರ ಮುಂತಾದ ಶಕ್ತಿಗಳು ಸಹ ರಾಹುವಿನ ದೋಷ ನಿವಾರಣೆಗೆ ಒಂದು ಸಹಾಯಕವಾಗುವಂಥದ್ದಿರುತ್ತೆ. ಇವೆಲ್ಲ ದೇವಾಲಯಗಳ ದರ್ಶನ ಆಯಿತು. ಇನ್ನು ದಾನ ಧರ್ಮಗಳನ್ನು ಮಾಡುವ ಆಸಕ್ತಿ ಇದೆ. ದಾನ ಧರ್ಮಗಳು ಮಾಡುವ ಆಸಕ್ತಿ ಇದ್ದರೆ ನೀವು ಉದ್ದಿನ ಬೇಳೆ, ಉದ್ದಿನ ಕಾಳದ ಉದ್ದಿನ ಬೇಳೆಯಿಂದ ಮಾಡಿದ ಉತ್ಪನ್ನಗಳು, ಉದಾಹರಣೆಗೆ ಉದ್ದಿನ ವಡೆ ಇರ್ಬೋದು, ಇಡ್ಲಿ ದೋಸೆ ಇರ್ಬೋದು, ಅಥವಾ ಹಪ್ಪಳ ಇತ್ಯಾದಿಗಳನ್ನು ಅಲ್ಲಿ ಆಶ್ರಮಗಳಿಗೆ, ಅನಾಥರಿಗೆ, ಅಥವಾ ವೃದ್ಧರಿರುವಂಥ ಸ್ಥಳಗಳಿಗೆ ಅದನ್ನು ಕೊಡುಗೆಯಾಗಿ ಕೊಡ್ಬೋದು. ಅನ್ನದಾನಕ್ಕೆ ಇಂಥ ವಸ್ತುಗಳನ್ನು ದಾನವಾಗಿ ಕೊಡುವಂಥದ್ದು, ಅದರ ಜೊತೆಗೆ ನವಗ್ರಹಗಳ ದಾನವನ್ನು ಸಹ ಧಾನ್ಯಗಳನ್ನು ಸಹ ಒಟ್ಟಾಗಿ ದಾನ ಕೊಡ್ಬೋದು. ಅಲ್ಲದೆ ಔಷಧಕ್ಕೆ ಸಹಾಯ ಮಾಡುವಂಥದ್ದು ಬಡಬಗ್ಗರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ, ಅಥವಾ ಇನ್ನಿತರ ವೃದ್ಧಾಶ್ರಮಗಳಿಗೆ, ಅನಾಥಾಶ್ರಮಗಳಿಗೆ ಆಗಬೇಕಾದಂಥ ಔಷಧಗಳನ್ನು ಪೂರೈಸಿದಾಗಲಿ, ಅಥವಾ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಈಗಿನ ಕಾಲದಲ್ಲಿ ಈ ರಾಹು ಕೇತುಗಳ ಒಂದು ಸಂಜ್ಞೆಯಾದ ಮೊಬೈಲು, ಸ್ಮಾರ್ಟ್ಫೋನು ಅಥವಾ ಕಂಪ್ಯೂಟರ್, ಲ್ಯಾಪ್ಟಾಪ್ ಇವೆಲ್ಲ ಈ ರಾಹು ಕೇತುಗಳ ಮಾಯಾರೂಪದ ಒಂದು ಕೊಡುಗೆಗಳು. ಯಾಕಂದರೆ ಈಗಿನ ಯುಗ ಕಲಿಯುಗದಲ್ಲಿ ರಾಹು ಕೇತುಗಳದ್ದೇ ಮೇಲಾಟ ಅಂತ ಹೇಳಿದ್ದಾರೆ. ಅದೀಗ ನಿಜವಾಗಿ ಆಗ್ತಾ ಇದೆ ನೋಡಿ, ಎಲ್ಲ ನೆರಳು ಬೆಳಕಿನ ಆಟ. ಅಲ್ಲಿ ಯಾವುದು ನಿಜ ಅಲ್ಲ, ಈ ಮೊಬೈಲಲ್ಲಿ ಬರೋದಾಗಲಿ, ಟಿ ವಿಯಲ್ಲಿ ಬರೋದಾಗಲಿ, ಅಥವಾ ಇನ್ನೊಂದು ಬರೋದಾಗಲಿ, ಎಲ್ಲೋ ಅಲ್ಲಿ ಯಾವುದೋ ಒಂದು ಸಿಗ್ನಲ್ಗಳ ಮೂಲಕ ಅಷ್ಟೇ ಬರ್ತದೆ, ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಅದು ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ನಮಗೆ ಚಲನಚಿತ್ರ ಬರುತ್ತೆ, ಎಲ್ಲ ಚಿತ್ರ ಸಂಭಾಷಣೆ ಬರುತ್ತೆ, ಎಲ್ಲ ವೀಕ್ಷಣೆಗಳು ನೋಡಲಿಕ್ಕಾಗುತ್ತೆ. ಅವ ಇವೆಲ್ಲ ರಾಹುಕೇತುಗಳೊಂದು ಮಾಯಾ ಸ್ವರೂಪದ ಜಾಲ. ಹಾಗಾಗಿ ಆ ಮಾಯಾ ಜಾಲದ ಅಂತಹ ಒಂದು ರಾಹುಕೇತುಗಳ ಒಂದು ಸಂಕೇತವಾದ ಗ್ಯಾಜೆಟ್ಗಳನ್ನು, ಇದು ಕಂಪ್ಯೂಟರ್ನ, ಲ್ಯಾಪ್ಟಾಪ್ಗಳನ್ನು ಅಂಥ ಅನಾಥರಿಗೆ, ನಿರ್ಗತರಿಗೆ, ಯಾರಿಗೆ ಯಾರ್ಯಾರಿಗೆ ಅನುಕೂಲತೆ ಇದ್ದರೆ ಎಲ್ಲರೂ ಅಂತಲ್ಲ, ಅವರವರ ಒಂದು ಮಿತಿಯಲ್ಲಿ ಕೊಡ್ಬೋದು. ಹಾಗಾಗಿ ನಿಮ್ಮ ಪರಿಮಿತಿಯಲ್ಲಿ ಭಕ್ತಿ ಇದ್ದರೆ ಭಕ್ತಿ ಮಾಡಿ, ಅಥವಾ ದೇವಾಲಯಗಳ ಸಂದರ್ಶನ ಮಾಡ್ಬೋದು, ದಾನ ಧರ್ಮಗಳನ್ನು ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಆ ರಾಹು ದೋಷ ನಿವಾರಣೆ ಆಗುತ್ತೆ. ಹಾಗಾಗಿ ಎಲ್ಲ ಮೀನರಾಶಿಯವರು ಈ 18 ತಿಂಗಳ ಕಾಲ ತುಂಬ ಮುನ್ನೆಚ್ಚರಿಕೆ ವಹಿಸಿ, ನಿಮಗೆ ಬರತಕ್ಕಂಥ ರಾಹು ಕೇತುಗಳ ದೋಷ ಪಿಡರಣೆಗೆ ಭಕ್ತಿ ಮಾರ್ಗವನ್ನು ಅನುಸರಿಸಿ, ಶ್ರದ್ಧೆ ಭಕ್ತಿ ಕಾಪಾಡಿ, ಆತ್ಮಬಲವನ್ನು ಕಾಪಾಡಿಕೊಳ್ಳಿ, ದೇವರ ಮೇಲೆ ನಂಬಿಕೆಯನ್ನು ಕಳ್ಕೊಳ್ಬೇಡಿ. ಯಾಕಂದರೆ ಈ ರಾಹು ಕೇತುಗಳ ಆಟದಲ್ಲಿ ನಾಸ್ತಿಕ ಬುದ್ಧಿ ಸಹ ಬರುತ್ತೆ. ಆ ನಾಸ್ತಿಕ ಬುದ್ಧಿಯನ್ನೆಲ್ಲ ತೊರೆದು ಹಾಕಿ ಋಣಾತ್ಮಕ ಭಾವನೆಗಳನ್ನು ಮೆಟ್ಟಿ ನಿಂತು ನೀವು ಪ್ರತಿನಿತ್ಯ ಧ್ಯಾನ ಭಕ್ತಿ ಅಥವಾ ನಿಮ್ಮಿಂದ ಆಗುವ ದಾನ ಧರ್ಮಗಳನ್ನು ಅನುಸರಿಸಿ ಮಾಡಿ, ಎಲ್ಲ ಮೀನರಾಶಿಯವರಿಗೆ ರಾಹು ಕೇತುಗಳಿಂದ ಯಾವುದೇ ತೊಂದರೆಗಳು ಬಾರದೇ ಇರಲಿ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೆ ನಿರಂತರ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.